ನಮ್ಮನೆ ಒಬ್ರು ಗೆಸ್ಟ್ ಬಂದ್ರು ನೋಡ್ರಿ, ಇವ್ರು ನಮ್ಮನೆಗೆ ಬಂದ್ರು, ಈಗ ಸಾರಿ ನಾವು ಇವ್ರ ಮನೆಗೆ ಬಂದ್ರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಸೈಕಲ್ ರೈಡ್ ಮಾಡ್ತಿದ್ದೀವಿ. ತುಂಬ ದಿನ ಆಗಿ ಸೈಕಲ್ ಹೊಡೆದು, ಸೊ ಸುಮ್ಮನೆ ಒಂದು ಹಿಂಗೆ ಗ್ರೂಪಲ್ಲಿ ಮೆಸೇಜ್ ಮಾಡಿ ಒಂದು 5-6 ಜನರು ಒಟ್ಟು ಮಾಡಿ ಸೈಕಲ್ ಹೊಡ್ತಿದ್ದೀವಿ. ಸೊ ಸಿಂಪಲ್ ರೈಡ್. ನಮ್ಮ ನಾಗರಾಜ್ ಭಟ್ರು ಬಂದರು, ರಘು ಸರು, ಡಿವಿಯಾಗ್ರವರು ಬಂದಿದ್ದಾರೆ, ನಮ್ಮ ಯಂಗೆಸ್ಟ್ ಸೈಕ್ಲಿಸ್ಟ್ ಬಂದಿದ್ದಾರೆ ಇಲ್ಲಿ ನೋಡಿ. ಇನ್ನೊಬ್ಬ ಹಿಂಗೆ ಕಾಣ್ತಿದ್ದಾರಲ್ಲ, ಇವರು ಹೊಸ ರೈಡ್ರು ನಮ್ಮದು, ಶ್ರೇಯಸ್ ಹೆಗಡೆ, ಇದು ಜಸ್ಟ್ 8th ಸ್ಟ್ಯಾಂಡರ್ಡ್. ಇವ್ರು ಕೂಡ ಜಾಯ್ನ್ ಆದರು. ನಾವೀಗ ಶಿರಸಿಯ ಮಾರಿಕಾಂಬಾ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ನೋಡ್ರಿ, ಬ್ಯೂಟಿಫುಲ್ ಟೆಂಪಲ್. ಎಲ್ಲರೂ ಬರ್ರಿ, ಬೆಳಗ್ಗೆ ಬೆಳಗ್ಗೆ ದೇವ್ರ ದರ್ಶನ ಮಾಡಿ ಹೊರಗಡೆಯಿಂದಾನೆ ಸೀದಾ ಹೋಗ್ಬಿಡೋದೀಗ. ಎಷ್ಟು ಬೆಳಗ್ಗೆ ಜನ ನೋಡ್ರಿ ಇಲ್ಲಿ. ಅರ್ಲಿ ಮಾರ್ನಿಂಗ್ ಇಡೀ ಶಿರಸಿ ಪೇಟೆಯಲ್ಲಿ ನೀವು ಎಲ್ಲೇ ಹೋದರೂ ನಿಮಗೆ ಜನ ಕಾಣಿಸೋದಿಲ್ಲ. ಇದು ರನ್ನಿಂಗ್ ಸೈಕ್ಲಿಂಗ್ ಮಾಡೋರು ಕಾಣ್ತಾರಷ್ಟೇ, ಬಟ್ ಮಾರಿಕಾಂಬ ಟೆಂಪಲ್ ಹತ್ರ ಹಂಗಲ್ಲ, ಯಾವಾಗ ಬಂದರೂ ಫುಲ್ ಜನ. ಇದೊಂದು ಸ್ಪೆಷಾಲಿಟಿ ನಮ್ಮ ಶಿರಸಿ ಮಾರಿಕಾಂಬ ಟೆಂಪಲ್ದು, ಬಟ್ ಜನ ಬರ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಶಿರಸಿ ಮ್ಯಾರಥಾನ್ ವುಮೆನ್ ವಿಂಗ್ ಫಸ್ಟ್ ಬಂದವರು ಸೈಕಲ್ ಹೊಡಿತಾ ಇದ್ದರು, ಅದರದ್ದು ಚೈನ್ ಕಳಿಸೋಗಿದೆ. ಸರ್, ಹಿಂದ್ಗಡೆ ಪ್ರೆಸ್ ಮಾಡಿ ಸರ್, ಅಲ್ಲಿ ಪ್ರೆಸ್ ಮಾಡ್ಕೊಡಿ ಸರ್. ಎಸ್, ಇಷ್ಟು ಈಸಿ ಇದೆ ಜಲೆ. ಸೊ ಯಾರು ಹೆದರಬೇಡಿ, ಚೈನ್ ಕಳಿಸಿದ್ರೆ. ಸರ್, ನನಗೆ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪು ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಅಂದರೆ ಯಾವ ಸೈಕಲ್ ತಗೋಬೇಕು ಅಂತ. ತುಂಬ ಜನ ಇನ್ನು ತುಂಬ ಜನ ವೆಯ್ಟ್ ಲಾಸ್ ಆಗಬೇಕು, ಏನು ಮಾಡಬೇಕು ಅಂತ ಕೇಳ್ತಿದ್ರು. ಇನ್ನು ತುಂಬ ಜನ ಹೆಂಗೆ ಅಂದರೆ ನಿಮ್ಮ ಗ್ರೂಪ್ ಜಾಯ್ನ್ ಆಗಬೇಕು, ಏನು ಮಾಡಿ ಅಂತ ಕೇಳ್ತಿದ್ರು. ಸೊ ನಾವೆಲ್ಲ ಏನಂತ ಹೇಳೋದಂದ್ರೆ ನಿಮಗೆಲ್ಲ, ಸೊ ಎವ್ರಿ ವೀಕೆಂಡ್ ನಾವು ರೈಡ್ ಮಾಡ್ತೀವಿ ಹೆಂಗಂದ್ರು. ಹೌದು, ನಾರ್ಮಲಿ ಸ್ಯಾಟರ್ಡೇ ಅವ್ರು ಸಂಡೇ ಫಿಕ್ಸ್ ರೈಡ್ ಇರ್ತದೆ ನಮ್ಮದು. ಹೌದು, ಫ್ರೈಡೇ ಕಾಂಟ್ಯಾಕ್ಟ್ ಮಾಡಿ, ಬೆಸ್ಟ್ ಪ್ಲ್ಯಾನ್. ನಾವು ಗ್ರೂಪಲ್ಲಿ ಹಾಕ್ತೀವಿ, ನಾ ಯಾರು ರೈಡಿ ಹೋಗ್ತೀವಿ ಅಂಥೇಳಿ. ಸೊ ಜಾಯ್ನ್ ಆಗ್ಬೋದು ಆರಾಮಾಗಿ, ಒಂದು 20-30 ಕಿಲೋಮೀಟರ್ ರೈಡ್ ಮಾಡ್ಬೋದು. ಸರ್, ನೀವು ಮೊದಲೇ ಒಂದು ಕ್ವಶನ್ ಕೇಳಿದ್ರಿ, ಸೈಕಲಿಗೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕಾ? ಈ ಬೈಕು ಕಾರು ಇದೆಲ್ಲ ನೀವು ಹೈ ಎಂಡ್ ತೊಗೊಂಡಾಗೆ ಅದು ಮೆಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಸರ್. ಸೈಕಲಿಂದ ಒಂದು ವಿಶೇಷ ಅಂದರೆ ನೀವು ಎಷ್ಟು ಹೈ ಎಂಡಿಗೆ ಹೋಗ್ತೀರಾ ಅಷ್ಟು ಮೆಂಟೆನೆನ್ಸ್ ಕಡಿಮೆ ಇರುತ್ತೆ. ಹಾಂ ಹಾಂ ಹಾಂ, ಅಂದರೆ ಹಾಳಾಗಲ್ಲ, ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ. 20,000 15,000 ಸೈಕಲ್ ಸಿಗುತ್ತೆ ಅಂತ ತೊಗೊಂಡು, ಅದಕ್ಕೆ ನನ್ನ ಅನುಭವದಿಂದ ಹೇಳೋದು, ಅದು ರಿಪೇರಿ ಸಿಕ್ಕಾಬಿಡ ಕಂಟಿನ್ಯೂ ಬರ್ತಾ ಇರ್ತದೆ. ಹಾಂ, ಸರ್ವಿಸ್ ಮಾಡ್ದಂಗೆ ಮತ್ತೆ ಮಾಡ್ತಾನೆ ಇರ್ತದೆ. ಇದಾದ್ರೆ ನೀವು ಮೇಂಟೆನೆನ್ಸ್ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕಾಸ್ಟ್ ಭಾಳ ಕಡಿಮೆ ಆಗುತ್ತೆ. ಈಗ ನನ್ನ ಸೈಕಲ್ ಹೇಳ್ಬೇಕಂದ್ರೆ ನಾನು 63 ಕೊಟ್ಟೆ, ನನಗೆ ಸರ್ವಿಸ್ ಕಾಸ್ಟು 800 ನಮಿತ್ತು ಅಷ್ಟೇ, ಓನ್ಲಿ 800. ನಾನು ಟೈರ್ ಚೇಂಜ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗಿಬಿಟ್ರೆ, ಸೊ ಇಲ್ಲ ಬರೀ 800 ರೂಪಾಯಿ ಸರ್ವಿಸ್ 1,500 ಕಿಲೋಮೀಟ್ರಿಗೆ, ಮತ್ತು ಏನು ಪ್ರಾಬ್ಲಮ್ ಬರೋದಿಲ್ಲ ಮಧ್ಯ. ಸೊ ನಮ್ಮ ನಾಗರಾಜ್ ಸರ್ ಏನು ಹೇಳ್ತಾರಂದ್ರೆ, ಸೈಕಲ್ ಸೆಲೆಕ್ಷನ್ ಮಾಡಬೇಕಿದ್ರೆ ಸುಮ್ಮನೆ ಮಾಡಬೇಡಿ ಅಂತ. ಒಂದು ಒಳ್ಳೆ ಸೈಕಲ್ ತಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೈಕಲ್ ಚೆನ್ನಾಗಿರೋದಿದ್ರೆ ರೈಡ್ ಕೂಡ ಚೆನ್ನಾಗಿ ಮಸ್ತ್ ಮಾಡ್ಬೋದು. ಸೊ ನಮಗೂ ಸೈಕಲ್ ಪೇನ್ ಬರೋಲ್ಲ, ಬಾಡಿ ಪೇನ್ ಬರೋದಿಲ್ಲ. ಸೊ ಅದೆಲ್ಲ ದೃಷ್ಟಿಯಿಂದ ನೋಡಿದ್ರೆ ಒಂದು ಸೈಕಲ್ ಚೆನ್ನಾಗಿರೋದಿದ್ರೆ ಉತ್ತಮ ಅಂತ ನಾಗರಾಜ್ ಸರ್ ಹೇಳ್ತಾ ಇದ್ದಾರೆ. ಮೊದ್ಲು ರೋಡು ಸ್ವಲ್ಪ ಖರಾಬ್ ಆಗಿತ್ತು, ಈಗ ಜಬರ್ದಸ್ತ್ ಆಗದೆ, ಕೈ ಬಿಟ್ಕೊಂಡು ಸೈಕಲ್ ಹೊಡಿಬೋದು, ಹಿಂಗೆ ಮಸ್ತ್ ಮಜಾ ಬರ್ತದೆ. ಸ್ಮೂತ್ ಸಿಕ್ಕಾಬಿಟ್ಟು ನೋಡ್ರಿ ನೋಡಿ, ಇವ್ರು ಹೆಂಗೆ ಹೋಗ್ತಿದ್ರು ಕೈ ಬಿಟ್ಕೊಂಡು ನೋಡ್ರಿ, ಎಲ್ಲ ಕೈ ಬಿಟ್ಕೊಂಡಿದ್ರೆ ನೋಡಿ, ಚಲೋ ಆಗದ ರೋಡ. ನಾವೀಗ ಕುಳುವೆ ಹತ್ರ ಬಂದ್ರೆ ಇಲ್ಲಿ ಒಬ್ಬರು ಮನೆಗೆ ಹೋಗ್ಬೇಕು. ತುಂಬ ಟೇಸ್ಟ್ ಇರ್ತದೆ, ಸ್ಮೆಲ್ಲಿಗೆ ಬಂದ್ರಲ್ಲ. ನಮ್ಮ ಮಾವನ ಇದ್ದಿದ್ರೆ ಈ ಮರದ ಕಡೆ ಗಮನನೇ ಇರ್ತಿಲ್ಲ. ಟೇಸ್ಟ್ ಮಾಡಿ, ತುಂಬಾ ಮಕ್ಕಳು ತುಂಬಾ ಲೈಕ್ ಮಾಡ್ತಾರೆ. ಅಲ್ಲ, ನಮಗೂ ಚೆನ್ನಾಗಿರ್ತದೆ ಬಿಡಿ. ತೊಟ್ಟಿಟ್ಕೊಳ್ಳಿ ಕೈಗೆ, ಕೈಗೆ ತೊಟ್ಟಿಟ್ಕೊಳ್ಳಿ ಸರ್, ತೊಟ್ಟು ಕೈ ಇಟ್ಕೊಳ್ಳಿ, ತೊಟ್ಟು ಹಿಂಗೆ ಕೈ ಇಟ್ಕೊಂಡು ಅಣ್ಣ ಹಂಗೆ ಆಟ ತೆಗೆದು ಇಲ್ಲಿ ನೋಡಿ ನೋಡಿ ಬಿಡಿ. ನಮ್ಮ ರಘು ಸರ್ ಅವರು ಹೆಬ್ಬಲ್ಸ್ ಹಣ್ಣನ್ನ ಹೆಂಗ್ ತೆಗಿಬೇಕು ತೋರಿಸಿದ್ರ. ಈಗ ಒಂದು ಬಿಟ್ಕೊಂಡು ಫಸ್ಟ್ ಟೈಮ್ ನೋಡ್ತಿರೋ ಸರ್ ನಾನು, ಇದು ತಗೊಳ್ಳಿ ಟೆಸ್ಟ್ ಮಾಡಿ.
ಇಲ್ಲಿ ನೋಡಿ ಹೆಬ್ಬಲ್ಸ್ ತಿನ್ನೋದು, ಹೆಬ್ಬಲ್ಸ್ ತೆಗಿಯೋದು ತೋರಿಸ್ತೇನೆ. ಹೀಗೆ ಬಿಡಿಸ್ಬೇಕು, ಇಲ್ಲಿ ಹೊಡಿದು ಸಿಪ್ಪೆ, ಇದನ್ನು ಹೊತ್ತಾಕ್ಬೇಕು. ಇದು ಈ ಹುಡಿಯೋದ ಇದ್ರ ಒಳಗಡೆ ಇದೆ ನೋಡಿ, ಇದು ಇದು ಆಕ್ಚುಲಿ ಅದರದ್ದು ಸೊಳೆ. ಈ ವಿಡಿಯೋದ ಟ್ಯಾಗ್ ಲೈನ್ ಅಂತ ಹೇಳಿ ಅನ್ಬಾಕ್ಸಿಂಗ್ ಹೆಬ್ಬಲ್ಸ್, ಅನ್ಬಾಕ್ಸಿಂಗ್ ಹೆಬ್ಬಲ್ಸ್. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಗಾರ್ಡನ್ ಮಾಡಿದ್ರ ಮನೆ ಹತ್ರ. ಇದು ಈ ಮನೆ ಯಾರ್ದಂದ್ರೆ ನಮ್ಮ ಅಪ್ಪಿ ಕುಳ್ವೆ ಕೇಳಿರ್ತೀರಿ ನೀವು ನೋಡಿ, ಬಾಸ್ ಇಲ್ಲೇ ಇದ್ರು ನೋಡಿ. ಈ ಜೋಕಾಲಿ ನೋಡಿ, ಈ ಜೋಕಾಲಿ ನೋಡಿದ್ರೆ ನಿಮ್ಗೆ ಯಾವ್ದಾದ್ರು ಹಾರರ್ ಮೂವಿ ನೆನಪಾಗ್ತದೆ ಪಕ್ಕ. ಅಲ್ಲಿ ಏನಾಗ್ತದೆ ಅಂದ್ರೆ ಸುಮ್ಮನೆ ತನ್ನರೇ ಅದ್ರ ಪಾಡಿಗೆ ಅದು ಹಿಂಗೆ ಆಗ್ತಿರ್ತದೆ, ಸುಮ್ಮನೆ ಹಿಂಗೆ ಆಗ್ತಿರ್ತದೆ, ಹಿಂಗೆ ನೋಡ್ಕೊಳ್ಳಿ ಯಾರು ಇರೋದಿಲ್ಲ ಕಡೆಗೆ, ಸುಮ್ಮನೆ ಚೇರ್ ಒಂದು ಅಲ್ಗಾಡ್ತಿರ್ತದೆ. ಓ ಅದೇ ಚೇರ್ ಇದು. ಅದು ಕಿಚನ್ನಲ್ಲಿ ಮಜಾ ಕಾಣಿಸ್ತದೆ ನೋಡಿ ಸರ್. ಈ ಥರ ಇದ್ರೆ ಐಟಮ್ ಹುಡ್ಬೇಕಪ್ಪ ಅಂತ ಬರ್ದು ಇಡ್ಲೇಬೇಕು ಕಂಪಲ್ಸರಿ, ಇಲ್ಲ ಅಂದ್ರೆ ಹುಡ್ಕೊಂಡು ಮಂಡಲ ಬಿಡ್ತಾ ಪಕ್ಕ. ಇಲ್ಲಿ ನೋಡಿ ತೋರಿಸ್ತಾ ಈಗ ನೋಡ್ರಿ, ಈ ಡಬ್ಬಿ ಮೇಲೆ ಏನಾದ್ರು ಹೆಸರು ಬರ್ಕೊಂಡಿಲ್ಲ ಅಂದ್ರೆ ನೀವು ಹೆಂಗ್ ಹುಡುಕ್ರಿ? ಒಂದು ಎರಡು ಮೂರು ನಾಲ್ಕು 14 ಡಬ್ಬಿ ಉಂಟು ಇಲ್ಲಿ, 14 ಡಬ್ಬಿ ಉಂಟು. ಈಗ ನೋಡ್ರಿ ಅಷ್ಟು ಒಂದೇ ಬ್ರ್ಯಾಂಡ್ ಎಲ್ಲ ನೋಡ್ರಿ. ಇದ್ರ ಮೇಲೆ ಹಿಂಗ್ ಬರೀಲಿಲ್ಲಪ್ಪ, ಇಲ್ಲಿ ಇಡ್ಲಿ ರವೆ ಜೋಳದ ಕಡೆ ಹಿಂಗ್ ಬರೀಲಿಲ್ಲ ಅಂದ್ಬಿಟ್ರೆ ಹುಡ್ಕ ಸೈಕ್ ಆಗ್ಬಿಡ್ತಾ ಗ್ಯಾರಂಟಿ. ಈಗ ನೋಡ್ರಿ ನಮ್ಮನೆ ಒಬ್ರು ಗೆಸ್ಟ್ ಬಂದ್ರು ನೋಡ್ರಿ, ಇವ್ರು ನಮ್ಮನೆಗೆ ಬಂದ್ರು, ಈಗ ಸಾರಿ ನಾವು ಇವ್ರ ಮನೆಗೆ ಬಂದ್ರು. ಈಗ ನೋಡ್ರಿ ಮಜಾ ತೋರಿಸ್ತೆ, ಎಲ್ಲ ನಮ್ ಬ್ರ್ಯಾಂಡೇ ಉಂಟು ಇಲ್ಲಿ ನೋಡಿ. ಹೆಂಗ್ ಮೇಡಮ್ ಟೇಸ್ಟ್? ಸೂಪರ್ ಇದೆ, ಸೂಪರ್ ಇದೆ, ಕ್ರಿಸ್ಪಿ ಇದೆ. ಏನು ಅನ್ಬಾಕ್ಸಿಂಗ್ ಆಫ್ ದೋಸೆ? ಚಟ್ನಿ, ಕಾಯಿ ಚಟ್ನಿ ನೋಡಿ, ಕಾಯಿ ಚಟ್ನಿ ಮತ್ತೆ ತೆಳ್ಳು ಕಾಂಬಿನೇಷನ್ ಬೆಂಕಿ. ಇವತ್ತು ನಮ್ಮ ದೋಸೆ ಎಲ್ಲ ಐಟಮ್ನ ಸ್ವಾತಿ ಮೇಡಮ್ ರಿವ್ಯೂ ಮಾಡ್ತಿದ್ದಾರೆ. ನೋಡಿ ಇದು ಆ್ಯಕ್ಚುಲಿ ಚೆನ್ನಾಗಿರೋ ಬ್ರ್ಯಾಂಡ್ ಅಂದರೆ ಇದು, ಬೆಲ್ಲ ಇಲ್ಲ ಅಂದ್ರೆ ನೋಡ್ರಿ ಮಜಾ ಇಲ್ಲ, ಲೈಫೇ ಬೋರ್ಸ್ ಬೆಲ್ಲ ಇಲ್ಲ ಅಂದರೆ. ಅದರಲ್ಲಿ ಐರನ್ ಇದೆ, ಐರನ್ ಉಂಟು ಅದರಲ್ಲಿ, ಐರನ್ ಇದೆ ಕಾಣ್ತಾ ಇದೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ಕುಳುವೆ ಅಪ್ಪಿ ಅಣ್ಣನ ಮನೆಯಲ್ಲಿ ಜಬರ್ದಸ್ತ್ ದೋಸೆ ತಿಂದಾಯ್ತು. ಮಸ್ತ್ ದೋಸೆ, ಚಟ್ನಿ, ಬೆಲ್ಲ, ತುಪ್ಪ, ಹಲಸಿನಕಾಯಿ ಚಿಪ್ಸ್, ಬಾಳೆಕಾಯಿ ಚಿಪ್ಸ್, ಮತ್ತು ಚುಡುವ ಚಾ, ಸಿಕ್ಕಾಪಟ್ಟೆ ಐಟಮ್ ಬೆಳಗ್ಗೆ ಬೆಳಗ್ಗೆ ಮಸ್ತ್ ಸಿಕ್ಬಿಡ್ತು. ಅವರಿಗೊಂದು ಥ್ಯಾಂಕ್ ಯು ಹೇಳಲೇಬೇಕು. ನಮ್ಮ ಸಿಟಿ ಸೈಕ್ಲಿಂಗ್ ಕ್ಲಬ್ನ ಕಡೆಯಿಂದ ಅಪ್ಪಿ ಅಣ್ಣ ಮತ್ತು ಅವ್ರ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಚಲೋ ಬ್ರೇಕ್ಫಾಸ್ಟ್ ಕೊಡ್ರಿ.